ನಮ್ಮ ಮಹಾರಾಷ್ಟ್ರದವರು ಈಗ ಮತ್ತೆ ಸ್ಯಾಂಡಲ್ವುಡ್ಗೆ ದೊಡ್ಡ ಮಟ್ಟದಲ್ಲಿ ಕಮ್ಬ್ಯಾಕ್ ಆಗಿದ್ದಾರೆ. ಹೌದು, ಮಾರಕಾಸ್ತ್ರ ಎಂಬ ಕನ್ನಡ ಸಿನಿಮಾ ಮೂಲಕ ಅಲ್ಲ, 5 ಲ್ಯಾಂಗ್ವೇಜ್ ನ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಈಗ ಸದ್ದು ಮಾಡ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ 11 ರಾಜ್ಯಗಳಲ್ಲಿ ಸುತ್ತಾಡಿ 32 ದಿನಗಳ ಕಾಲ 1 ಕೋಟಿ ವೆಚ್ಚದಲ್ಲಿ ಒಂದು ಸಾಂಗ್ ಅನ್ನ ಮಾರಕಾಸ್ತ್ರ ಸಿನಿಮಾ ತಂಡ ಶೂಟ್ ಮಾಡಿದ್ದಾರೆ. ಇನ್ನು ಎಂದು ನೋಡಿರದ ಪ್ಲೇಸಸ್ ಗಳನ್ನ ಈ ಸಾಂಗ್ ನ ಮೂಲಕ ಸಿನಿಮಾ ತಂಡ ರಿವೀಲ್ ಮಾಡಿ ಕೊಟ್ಟಿದೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ ಆಗಿ ಗುರುಮೂರ್ತಿ ಸುನಾನ್ ಮೀರ್ ಅವರು ವರ್ಕ್ ಮಾಡಿದ್ದು. ಇವರು ವಿಶೇಷ ವಿಕಲಚೇತನರಾಗಿದ್ದಾರೆ. ಹೀಗಾಗಿದ್ದರೂ ಕೂಡ 5 ಲ್ಯಾಂಗ್ವೇಜ್ ಗಳಲ್ಲಿ ಮಾರಕಾಸ್ತ್ರ ಸಿನಿಮಾವನ್ನ ಶೂಟ್ ಮಾಡಿದ್ದು. ಕನ್ನಡ, ತೆಲುಗು, ತಮಿಳು, ಹಿಂದಿ ಸೇರಿದಂತೆ ಮಲಯಾಳಂನಲ್ಲೂ ಕೂಡ ಮಾರಕಾಸ್ತ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದಿಷ್ಟೇ ಅಲ್ಲ, KGF ನ ಅಯ್ಯಪ್ಪ ಸೇರಿದಂತೆ ಬಹುದೊಡ್ಡ ತಾರಾ ಬಳಗವೇ ಈ ಸಿನಿಮಾದಲ್ಲಿ ಇದ್ದು, ಇನ್ನು A2 ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ನಲ್ಲಿ ಈಗಾಗಲೇ ಟೀಸರ್ ರಿಲೀಸ್ ಆಗಿ 2.5 ಮಿಲಿಯನ್ ವ್ಯೂಸ್ ಗಳನ್ನ ಪಡೆದಿದ್ದು, ಇನ್ನು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರೀತಿಯೇ ಇರುವ ಜೂನಿಯರ್ ಅಪ್ಪುರ್ ಅವರು ಕೂಡ ಮಾರಕಾಸ್ತ್ರ ಸಿನಿಮಾದಲ್ಲಿ ಪ್ರಮುಖ ಪಾರ್ಟ್ ಅನ್ನೇ ಸಿನಿಮಾದಲ್ಲಿ ಮಾಡಿದ್ದು. ಫೈಟ್ ಮಾಸ್ಟರ್ ಆಗಿ ಥ್ರಿಲ್ಲರ್ ಮಂಜು, ಮೇಕಿಂಗ್ ಕ್ರಿಯೇಟಿವ್ ಹೆಡ್ ಆಗಿ ಧನಕುಮಾರ್ ಕೆ, ಮ್ಯೂಸಿಕ್ ಲಿರಿಕ್ಸ್ ಅನ್ನ ಮಿರಾಕಲ್ ಮಂಜು, ಡಿಒಪಿ ಆಗಿ ಅರ್ಜುನ್ ಸುರೇಶ್, ಎಡಿಟರ್ ಆಗಿ ವಿಶ್ವ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಂಜುನಾಥ್ ಸೇರಿದಂತೆ ಅನೇಕ ನುರಿತ ತಂತ್ರಜ್ಞರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಇನ್ನು ಆಕ್ಷನ್ ಕ್ವೀನ್ ಎಂದು ಕರೆಸಿಕೊಳ್ಳುವ ಮಾಲಾಶ್ರೀ ಅವರು ಈ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಮ್ಮೆ ದೊಡ್ಡ ಅಲಿಯನ್ನ ಸೃಷ್ಟಿ ಮಾಡಲು ಬರ್ತಿದ್ದಾರೆ. ಇನ್ನು ಕೋಮಲ ನಟರಾಜರವರು ಈ ಸಿನಿಮಾಗೆ ಬಂಡವಾಳ ಹಾಕಿದ್ದು, ಇನ್ನು ಕೆಲವೇ ತಿಂಗಳಿನಲ್ಲಿ ಈ ಸಿನಿಮಾ ರಿಲೀಸ್ ಗೆ ರೆಡಿ ಆಗಿದೆ. ಈಗಾಗಲೇ ಟೀಸರ್ ನಿಂದ ಬಹಳಷ್ಟು ಸದ್ದು ಮಾಡುತ್ತಿರುವ ಮಾರಕಾಸ್ತ್ರ ಸಿನಿಮಾ ಈಗ ಟ್ರೇಲರ್ ರಿಲೀಸ್ ಆಗುವ ಹಂತದಲ್ಲಿ ಇದೆ. ಇನ್ನು ವಿಶೇಷ ವಿಕಲಚೇತನರಾಗಿದ್ದರೂ ಕೂಡ ಗುರುಮೂರ್ತಿ ಸುನಾಮಿರ್ ಅವರು ಮಾರಕಾಸ್ತ್ರ ಸಿನಿಮಾವನ್ನ ಸಖತ್ತಾಗಿ ಡೈರೆಕ್ಟ್ ಮಾಡಿದ್ದು, 5 ಭಾಷೆಗಳಲ್ಲಿ ರಿಲೀಸ್ ಆಗಿ ಯಾವ ಅಲೆಯನ್ನ ಸೃಷ್ಟಿ ಮಾಡಲಿದೆ ಎಂದು ಕಾದು ನೋಡಬೇಕು. ಇದರ ಬಗ್ಗೆ ನೀವೇನ್ ಹೇಳ್ತೀರಾ, ಹಾಗೂ ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದೀರಾ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇನ್ನು ನಿಮಗೂ ಕೂಡ ಮಾರಕಾಸ್ತ್ರ ಅವರು ಇಷ್ಟವಾಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲಾ ಕಡೆ ಶೇರ್ ಮಾಡಿ.